ಸ್ನೇಹಿತರೆ, ನಾವು ಇಂದು ಭಗವದ್ಗೀತೆಯ 5ನೇ ಪುಟದಲ್ಲಿ ಏನಿದೆ ಎಂದು ತಿಳಿಯೋಣ. 5ನೇ ಪುಟದಲ್ಲಿ ಹೀಗೆಂದು ಬರೆಯಲಾಗಿದೆ. ಮೊದಲಿಗೆ ಗುರುಗಳ ಮಾತು. ಮಹಾಭಾರತವು ವೈದಿಕ ವಾಗ್ನೇಯ ಕಲ್ಪವೃಕ್ಷದಲ್ಲರಳಿದ ಪಾರಿಜಾತ ಕುಸುಮ. ಭಗವದ್ಗೀತೆ ಈ ಕುಸುಮದ ಮಕರಂದ. ಇದು ಎಂದೂ ಭತ್ತದ ರಸ ತುಂಬಿದ ಮಕರಂದ. ನಾವು ಅದನ್ನು ಸವಿವ ದುಂಬಿಗಳಾಗಿರಬೇಕು. ನಮ್ಮ ತಟ್ಟೆಯಲ್ಲಿ ತುಂಬುವಷ್ಟು ಹೀರಿ ಹೀರಿ ತುಂಬಿಕೊಳ್ಳಬೇಕು. ಗೀತೆಯ ಸಾರ ಅಲ್ಲಿ ಬಿಂಬಿಸಬೇಕು. ಎಂತಹ ಮಧುರ ಆ ಮಧುರ ರಸ, ಅಂತಹ ರಸವನ್ನು ಸವಿದ ಬಾಳು ಸಾರ್ಥಕ. ಉಳಿದ ಬಾಳು ಬರಿಯ ಗೋಳು. ಪೂಜ್ಯ ಬನಂಜೆ ಗೋವಿಂದಾಚಾರ್ಯರು, ಭಗವಂತನ ನಾಣ್ಣುಡಿ ಪುಸ್ತಕದಿಂದ ಇದನ್ನು ತೆಗೆದುಕೊಳ್ಳಲಾಗಿದೆ. ಏವಂ ಅಪ್ಯಂ ಅಶುಭಂ ಕರ್ಮನ ಭೂತನ ಭವಿಷ್ಯತಿ. ಆಗಬಾರದ್ದು ಹಿಂದೆ ಆಗಿಲ್ಲ, ಮುಂದೆ ಆಗುವುದೂ ಇಲ್ಲ. ಏನು ಆಗಬೇಕೋ ಅದು ಘಟಿಸಿಯೇ ತೀರುತ್ತದೆ. ಅದನ್ನು ನಾನು ಬೇಡ ಎಂದು ದ್ವೇಷಿಸಿ ಫಲವೇನು? ಆದ್ದರಿಂದ ತ್ರಿಗುಣವನ್ನು ದಾಟಿದವನು ಬಂದಾಗ ಬೇಡ ಎಂದು ದ್ವೇಷಿಸುವುದಿಲ್ಲ, ಇಲ್ಲದ್ದನ್ನು ಬಯಸುವುದೂ ಇಲ್ಲ. ಎಲ್ಲವನ್ನೂ ನಿರ್ವಿಕಾರನಾಗಿ ನೋಡುತ್ತಾ ತುಂಬಿದ ಕೊಡದಂತೆ ತುಳುಕದೆ ಬದುಕುತ್ತಾನೆ. ಈ ಶ್ಲೋಕವನ್ನು ಪೂಜ್ಯ ವೇದವ್ಯಾಸರು ಮಹಾಭಾರತದ ಶಾಂತಿವ್ರತ ಎಂಬ ಭಾಗದಿಂದ ಆರಿಸಲಾಗಿದೆ. ಕುರು ಭುಂಕ್ಷಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರದಿಯ ಸತತಂ. ಹರಿರೇವ ಪರೋ ಹರಿರೇವ ಗುರುಂ ಹರಿರೇವ ಜಗತ್ ಪಿತೃ ಮಾತೃ ಗತಿಂ. ನಿನ್ನ ಪಾಲಿನ ಕರ್ಮ ಮಾಡು, ಬಂದುದನ್ನುಣ್ಣು. ಹರಿಯ ಚರಣದ ಅರಿವು ತಪ್ಪದಿರಲಿ. ನನ್ನದು ಎನ್ನುವ ಪ್ರತ್ಯೇಕ ಸಂಕಲ್ಪ ಬೇಡ. ವೇದದಲ್ಲಿ ಹೇಳುವಂತೆ ಭಗವಂತನ ಕಾಮನೆಯೇ ನನ್ನ ಕಾಮನೆಯಾಗಲಿ, ಆತನ ಇಚ್ಛೆಯೇ ನನ್ನ ಇಚ್ಛೆಯಾಗಲಿ. ಅದರಿಂದ ನನ್ನ ಕಾಮನೆ ಭಗವಂತನ ಕಾಮನೆಗೆ ಶ್ರುತಿಗೂಡಲಿ. ಹೀಗೆ ಆದಾಗ ಅಪಸ್ವರ ಹೊರಡುವುದಿಲ್ಲ. ನಮ್ಮ ಬಯಕೆ ಭಗವಂತನ ಇಚ್ಛೆಗೆ ಅನುಕರಣವಾದಾಗ ಬಾಳಿನ ಸಂಗೀತದಲ್ಲಿ ಮಾಧುರ್ಯ ನಿರ್ಮಾಣವಾಗುತ್ತದೆ. ಈ ಶ್ಲೋಕವನ್ನು ಪೂಜ್ಯ ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರ ಎಂಬ ಪುಸ್ತಕದಿಂದ ಆರಿಸಲಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಪುಟ 5ರಲ್ಲಿ ಇಷ್ಟು ಮಾಹಿತಿಯನ್ನು ನೀಡಲಾಗಿದೆ. ನಾನು ಓದಿದ ಅಕ್ಷರಗಳಲ್ಲಿ, ಸಂಸ್ಕೃತ ಪದಗಳಲ್ಲಿ ಏನಾದರೂ ತಪ್ಪಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಮತ್ತು ನಮ್ಮ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೀಗೆ ನಮಗೆ ಆಶೀರ್ವದಿಸಿ. ಧನ್ಯವಾದಗಳು ಸ್ನೇಹಿತರೆ.